ನಮಸ್ಕಾರ ನಾನು ನಿಮ್ಮ ಮಹೇಶ್ ವಿ ಯು ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಜೀವನದ ಗುರಿಯನ್ನು ತಲುಪಬೇಕಾದ್ರೆ ಯಶಸ್ಸನ್ನು ಪಡಿಬೇಕು ಅಂದರೆ ಯಶಸ್ಸು ಅಂದರೆ ಏನು ಯಶಸ್ಸು ಯಾಕೆ ಕೆಲವ್ರಿಗೆ ಮಾತ್ರ ಸಿಗುತ್ತೆ ಯಶಸ್ಸು ಯಾಕೆ ಎಲ್ಲರಿಗೂ ಸಿಗೋದಿಲ್ಲ ಬನ್ನಿ ಹಾಗಾದರೆ ತಿಳಿಯೋಣ ಯಶಸ್ಸು ಸಿಗೋದು ಬೇಕಾದರೆ ಈ ಪ್ರಮುಖ ಐದು ಅಂಶಗಳು ನಮ್ಮಲ್ಲಿ ಇರಲೇಬೇಕು ಮೊದಲನೇದಾಗಿ ನಂಬಿಕೆ ನಮ್ಮಲ್ಲಿ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ಯಾವಾಗಲೂ ನಾವು ಅಪನಂಬಿಕೆಯಿಂದ ಡೌಟ್ಫುಲ್ಲಾಗಿ ಏನೇ ಕೆಲಸ ಮಾಡಿದ್ರೂ ಅದು ಸಕ್ಸಸ್ ಸಿಗೋದಿಲ್ಲ ಹಾಗಾಗಿ ಫಸ್ಟ್ ಯು ಸ್ಟಾರ್ಟ್ ಬಿಲೀವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬಿ ಇನ್ನು ಎರಡನೇ ಅಂಶ ಧೈರ್ಯ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಧೈರ್ಯದಿಂದ ಮುನ್ನುಗ್ಗಬೇಕು ಭಯ ಪಟ್ಕೊಂಡು ಹೋದರೆ ಏನೂ ಕೂಡ ಸಾಧಿಸ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಧೈರ್ಯದಿಂದ ಮುನ್ನುಗ್ಗಿ ಮೂರನೇದಾಗಿ ಆತ್ಮವಿಶ್ವಾಸ ತನಗೆ ತನ್ನಲ್ಲಿ ವಿಶ್ವಾಸ ಇರಬೇಕು ಈ ಕೆಲಸ ಮಾಡಲಿಕ್ಕೆ ನಾನು ಯೋಗ್ಯ ಇದನ್ನು ನಾನು ಮಾಡಬಲ್ಲೆ ಅನ್ನುವ ವಿಶ್ವಾಸ ಆತನಲ್ಲಿ ಇರಬೇಕು ಈ ಮೂರು ಆದಮೇಲೆ ನಾಲ್ಕನೇದಾಗಿ ನಾವು ಪ್ರಯತ್ನ ಅಂತ ಹೇಳ್ತೀವಿ ಅಂದರೆ ಇವೆಲ್ಲ ಇದ್ದು ನಾವು ಪ್ರಯತ್ನೇ ಪಡಲಿಲ್ಲ ಅಂತ ಅಂದರೆ ನಮ್ಗೆ ಯಾವುದೇ ರೀತಿ ಯಶಸ್ಸು ಸಿಗೋಲ್ಲ ಕೆಲವೊಂದು ಸಾರಿ ಅದಕ್ಕೆ ಸಕ್ಸಸ್ ಆಗದಲ್ಲೇ ಇರ್ಬೋದು ಫೇಲ್ಯೂರ್ ಆಗ್ಬೋದು ಆದರೆ ಫೇಲ್ಯೂರ್ ಈಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ದ ಸಕ್ಸಸ್ ಅನ್ನೋದನ್ನು ತಿಳಿಬೇಕು ಪ್ರತಿ ಸೋಲು ಗೆಲುವಿನ ಒಂದು ಮೆಟ್ಟಿಲು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾನೇ ಇರಬೇಕು ಪ್ರಯತ್ನ ಪಡ್ತಾ ಇದ್ದಾಗ ನಮಗೆ ಒಂದು ಯಶಸ್ಸು ಸಿಗುತ್ತೆ ಇಲ್ಲ ಅಂತ ಅಂದರೆ ಅದರಿಂದ ಏನಾದರೂ ಒಂದು ಕಲಿಕೆ ಸಿಗುತ್ತೆ ಅಂದರೆ ನಾವು ತಪ್ಪನ್ನು ಮಾಡಿದಾಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸರಿಪಡಿಸ್ಕೊಂಡು ಮುಂದೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಸೊ ನಂಬಿಕೆ ಧೈರ್ಯ ಆತ್ಮವಿಶ್ವಾಸ ಪ್ರಯತ್ನ ಇವೆಲ್ಲ ಆದಮೇಲೆ ಕಡೆಯದಾಗಿ ದುಡಿಮೆ ನಾವು ಯಾವಾಗಲೂ ಕೆಲಸ ಮಾಡಬೇಕು ಸೋಂಬೇರಿಗಳಾದರೆ ಯಾವುದೇ ಕಾರಣಕ್ಕೂ ನಮಗೆ ಯಶಸ್ಸು ಸಿಗೋದಿಲ್ಲ ಖಂಡಿತವಾಗಿಯೂ ಈ ಐದು ಪಂಚತಂತ್ರಗಳು ಅಂತ ನಾವೇನು ಹೇಳ್ತೀವೋ ಐದು ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಗುರಿಯನ್ನು ಜೀವನದ ಗುರಿಯನ್ನು ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ನಂಬಿಕೆ ಬಿಲೀವ್ ಬಿಲೀವಿಂಗ್ ಸಿಸ್ಟಮ್ ಧೈರ್ಯ ಕರೇಜ್ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಯತ್ನ ಪ್ರಯತ್ನ ಅನ್ನೋದ್ರ ನಾವು ಯಾವಾಗಲೂ ಮಾಡ್ತಾ ಇರಬೇಕು ದುಡಿಮೆ ಯೋ ಟು ವರ್ಕ್ ಹಾರ್ಡ್ ಸೊ ಇದರಿಂದ ನಿಮಗೆ ಸಕ್ಸಸ್ಸು ಸಿಗುತ್ತೆ